ನಮಸ್ಕಾರ, ರಿತಮ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನವರಾತ್ರಿಯ 8ನೇ ದಿನ. 9 ದಿನಗಳ ವಿಶೇಷ ಹಬ್ಬ ನವರಾತ್ರಿಯಲ್ಲಿ 8ನೇ ದಿನ ಪೂಜಿಸಲ್ಪಡುವಂತಹ ದುರ್ಗಾದೇವಿಯ ರೂಪವೇ ಮಾತೆ ಮಹಾಗೌರಿ. ಮಹಾ ಅಂದರೆ ತುಂಬ ಅಂತ ಅರ್ಥ, ಗೌರಿ ಅಂದರೆ ಬಿಳಿ, ಮಹಾಗೌರಿ ಅಂದರೆ ಶುದ್ಧ ಬಿಳಿ ಬಣ್ಣದವಳು ಅಂತ ಅರ್ಥ. ಭಕ್ತರು ಜೀವನ ಪೂರ್ತಿ ತಮ್ಮ ಸಂಬಂಧಗಳನ್ನೆಲ್ಲ ಗಟ್ಟಿಯಾಗಿ ಕಾಪಾಡಿಕೊಳ್ಳುವುದಕ್ಕಾಗಿ ಈ ಮಹಾಗೌರಿಯನ್ನು ಪೂಜಿಸ್ತಾರೆ. ಮಹಾಗೌರಿಯ ಕುರಿತಾಗಿ ಹಲವಾರು ಕಥೆಗಳು ಪ್ರಚಲಿತದಲ್ಲಿವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಕಥೆಯನ್ನು ಹೇಳ್ತಾನೆ. ಕಾಲರಾತ್ರಿಯಾಗಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಆದ ಬಳಿಕ ಪಾರ್ವತಿಯ ದೇಹವು ಕತ್ತಲೆಯಂತೆ ಕಪ್ಪಾದ ಬಣ್ಣವನ್ನೇ ಹೊಂದಿತ್ತು. ಅವಳ ಪತಿಯಾದ ಶಿವನು ತಮಾಷೆಯಿಂದ ಅವಳನ್ನು ಕಾಳಿ ಕಾಳಿ ಅಂತ ಕರೆದು ಚುಡಾಯಿಸ್ತಾ ಇದ್ದಂತೆ. ಕಾಳಿ ಅಂದರೆ ಕಪ್ಪಾಗಿರುವವಳು ಅಂತ. ಇದರಿಂದ ತಳಮಳಗೊಂಡಂತಹ ಮಾತೆ ಪಾರ್ವತಿಯು ತನ್ನ ಮೊದಲಿನ ರೂಪವನ್ನೇ ಪಡೆಯುವುದಕ್ಕೋಸ್ಕರ ಬ್ರಹ್ಮದೇವರನ್ನು ಕುರಿತಾಗಿ ಕಠಿಣ ತಪಸ್ಸು ಮಾಡ್ತಾಳೆ. ಅವಳ ತಪಸ್ಸನ್ನು ಮೆಚ್ಚಿದ ಬ್ರಹ್ಮದೇವ ಅವಳಿಗೆ ಹಿಮಾಲಯದಲ್ಲಿರುವ ಮಾನಸ ಸರೋವರದಲ್ಲಿ ಹೋಗಿ ಸ್ನಾನ ಮಾಡುವಂತೆ ಸಲಹೆ ನೀಡ್ತಾನೆ. ಬ್ರಹ್ಮನ ಆಣತಿಯಂತೆ ಸರೋವರದಲ್ಲಿ ಸ್ನಾನ ಮಾಡಿದಾಗ ಅವಳ ಮೊದಲಿನ ರೂಪವೇ ಬರುತ್ತೆ. ಜೊತೆಗೆ ಅವಳ ಮೈಯಿಂದ ಬೇರ್ಪಟ್ಟಂತಹ ಕಪ್ಪಾದ ಚರ್ಮವೆಲ್ಲ ಒಂದುಗೂಡಿ ಒಂದು ಸ್ತ್ರೀ ರೂಪವನ್ನು ತಾಳುತ್ತೆ. ಆ ರೂಪವನ್ನು ಕೌಶಿಕಿ ಅಂತ ಹೇಳ್ತಾರೆ. ಈಗ ಪಾರ್ವತಿಗೆ ಮೊದಲಿನ ಬಿಳಿಯ ವರ್ಣದ ರೂಪವೇ ಬಂತಲ್ಲ, ಹಾಗಾಗಿ ಅವಳನ್ನು ಗೌರವರ್ಣದ ಮಹಾಗೌರಿ ಅಂತ ಕರೆಯಲಾಯಿತು. ಮಹಾಗೌರಿಯ ಕುರಿತಾದ ಇನ್ನೊಂದು ಕಥೆ ಹೀಗಿದೆ. ಪಾರ್ವತಿಯು ಶಿವನನ್ನು ಪತಿಯಾಗಿ ಪಡೆಯುವುದಕ್ಕೋಸ್ಕರ ನಾರದರ ಆಣತಿಯಂತೆ ದಟ್ಟವಾದ ಕಾಡಿನಲ್ಲಿ ಕಠಿಣ ತಪಸ್ಸನ್ನು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಎಲ್ಲ ಸುಖಗಳನ್ನು ತೊರೆದು ಕಡೆಗೆ ಆಹಾರವನ್ನೂ ಕೂಡ ತ್ಯಜಿಸಿ ಮಳೆ ಗಾಳಿ ಚಳಿ ಎನ್ನದೇ ಎಲ್ಲ ರೀತಿಯ ವಾತಾವರಣಕ್ಕೂ ದೇಹವನ್ನು ಒಡ್ಡಿಕೊಂಡಿರ್ತಾಳೆ. ಆಗ ಅವಳ ದೇಹವು ಕೊಳಕು ಮಣ್ಣು ಕೀಟಗಳು ಹಾಗೂ ಒಣ ಎಲೆಗಳಿಂದ ಆವೃತವಾಗಿ ಬಿಡುತ್ತೆ. ಅವಳ ಭಕ್ತಿಗೆ ಮನಸೋತ ಶಿವನು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿ ತನ್ನ ಜಟೆಯಲ್ಲಿದ್ದಂತಹ ಗಂಗೆಯ ಜಲವನ್ನು ಅವಳಿಗೆ ಪ್ರೋಕ್ಷಣೆ ಮಾಡ್ತಾನೆ. ಆಗ ಆಕೆಯು ಮಲ್ಲಿಗೆ ಹೂವಿನಂತಹ ಬಿಳಿಯ ವರ್ಣದಿಂದ ಕಂಗೊಳಿಸುವ ಹಾಗೂ ಬಿಳಿ ಸೀರೆಯನ್ನುಟ್ಟ ಮಹಾಗೌರಿಯ ರೂಪವನ್ನು ತಾಳ್ತಾಳೆ. ಇದು ಇನ್ನೊಂದು ಕಥೆ. ಈ ರೀತಿಯ ಕಥೆಗಳು ಹಲವಿವೆ. ಮಹಾಗೌರಿಯು ಕೂಡ ದುರ್ಗಾದೇವಿಯ ಒಂದು ಅವತಾರವೇ ಅನ್ನೋದಂತೂ ಎಲ್ಲ ಕಥೆಗಳಲ್ಲೂ ಸಮಾನವಾಗಿ ಬರುವಂತಹ ಅಂಶ. ಮಹಾಗೌರಿಯ ರೂಪದಲ್ಲಿಯೂ ಸಹ ಅವಳಿಗೆ 4 ಕೈಗಳಿರ್ತವೆ. ಒಂದು ಕೈಯಲ್ಲಿ ತ್ರಿಶೂಲ ಹಾಗೂ ಇನ್ನೊಂದು ಕೈಯಲ್ಲಿ ಡಮರುವನ್ನು ಹಿಡಿದಿರುವ ಆಕೆಯ 3ನೇ ಕೈಯಲ್ಲಿ ಜಪಮಾಲೆ ಇರುತ್ತೆ ಹಾಗೂ 4ನೇ ಕೈಯು ಭಕ್ತರಿಗೆ ಅಭಯವನ್ನು ನೀಡುತ್ತಾ ಇರುತ್ತೆ. ಸೌಮ್ಯ ರೂಪವಾದ ಮಹಾಗೌರಿಯು ದಯಾಮಯಿಯೂ ಮಮತಾಮಯಿಯೂ ಆಗಿದ್ದಾಳೆ. ಬಿಳಿಯ ಬಣ್ಣದ ಮಹಾನಂದಿಯು ಅವಳ ವಾಹನವಾಗಿದೆ. ನವರಾತ್ರಿಯ 8ನೇ ದಿನದಂದು ಮಹಾಗೌರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತೆ. ಗೌರಿಯ ಆಶೀರ್ವಾದದಿಂದ ಸಂಪತ್ತು ಆಯುಷ್ಯದ ಜೊತೆಗೆ ಆಧ್ಯಾತ್ಮದ ಲಾಭಗಳು ಮನುಷ್ಯನಿಗೆ ದೊರೆಯುತ್ತವೆ. ನಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ತಾಯಿ ಗೌರಿ ನಿವಾರಿಸಿ ಸ್ಪಷ್ಟ ಚಿತ್ರಣ ನೀಡ್ತಾಳೆ ಹಾಗೂ ನಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿ ಯಶಸ್ಸಿನ ಕಡೆಗೆ ದಾರಿ ತೋರ್ತಾಳೆ ಅಂತ ನಂಬಲಾಗುತ್ತೆ. ಇನ್ನು ಕೊನೆಯದಾಗಿ ದುರ್ಗಾಮಾತೆಯ 9ನೇ ರೂಪ ಸಿದ್ಧಿದಾತ್ರಿಯ ಕುರಿತಾಗಿ ನಾಳೆಯ ಸಂಚಿಕೆಯಲ್ಲಿ ತಿಳಿಯೋಣ. ನಮಸ್ಕಾರ.